ನಾನು ಬೆಳೆಯೋಷ್ಟರಲ್ಲಿ ಮರಗಳೆಲ್ಲ ಸಂಪೂರ್ಣವಾಗಿ ನಾಶವಾಗಿದ್ವಿ ಸೊ ನನಗೆ ಎಲ್ಲೋ ಒಂದು ಕಡೆ ಕಾಡು ನಾಶ ಆಗ್ತಾ ಇದೆ ಪರಿಸರ ನಾಶ ಆಗ್ತಾ ಇದೆ ಜೊತೆಗೆ ನಮ್ಮ ಜೀವನನೂ ಕೂಡ ನಾಶ ಆಗ್ತಿದೆ ಮರಗಳ ಜೊತೆ ಬೇರೆ ಬೆಳೆನ ಪರ್ಯಾಯವಾಗಿ ಬೆಳೀತಾ ಇದ್ದರೆ ಆ ಬೆಳೆನೂ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಮರಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ಹೊಸದು ನನಗೆ ಈ ಒಂದು ವರ್ಷದಲ್ಲಿ ಒಂದು ಅನುಭವದಲ್ಲಿ ನನಗೆ ಗೊತ್ತಾಗಿದೆ ನಿಮಗೆ ಬರಿ ಮರಗಳನ್ನ ನಾನು ಬೆಳೆಸಿದಿನಿ ಮರಗಳು ಬೆಳೆಸಿದ ತಕ್ಷಣ ನನಗೆ ಇದರಿಂದ ಆದಾಯ ಸಿಗುತ್ತೆ ಅನ್ನುವಂತದ್ದು ಒಂದು ಪರಿಕಲ್ಪನೆ ಆದ್ರೆ ಈ ಮರಗಳನ್ನ ನಾನು ನೆಡೋದ್ರಿಂದ ಒಂದು ಮರದಲ್ಲಿ ಕನಿಷ್ಠ ನಾನು ಒಂದು ಆರ್ಟಿಕಲ್ ಓದಿದ ಪ್ರಕಾರ ಒಂದು ವರ್ಷಕ್ಕೆ ಒಂದು ಗಿಡ 3800 ಲೀಟರ್ ನ ಮಳೆ ಬರೋ ಟೈಮ್ ನಲ್ಲಿ ತನ್ನ ರೂಟ್ಸ್ ಬೇರ್ಗಳ ಮುಖಾಂತರ ನೀರನ್ನ ಹಿಡ್ಕೊಂಡು ಇರುತ್ತೆ ಅಂತ ಹೇಳಿ ಅನ್ನುವಂತದ್ದು ನಾನು ಓದೆ ಅದು ಸತ್ಯ ಕೂಡ ಹೌದು ಯಾಕೆಂದ್ರೆ ಮರಗಳು ಎಲ್ಲಿ ಇರುತ್ತೋ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದ ಜೊತೆಗೆ ನನ್ನ ಭೂಮಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ನನ್ನ ಮಣ್ಣು ಫಲವತ್ತಾಗಿರುತ್ತದೆ ಮಾಶ್ಚರೇಜ್ ಇರುತ್ತೆ ತೇವಾಂಶ ಕೂಡಿದ ಮಣ್ಣಾಗಿರುತ್ತೆ ಈ ಮರಬೇಸಾಯನ ನಾವು ಅನುಸರಿಸಿಕೊಳ್ಳೋದಿಂದ ಇದು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂತ ಭರವಸೆ ಇದೆ ನನ್ನ ಹೆಸರು ರಘು ಚಿಕ್ಕನೆರಳೆ ಅಂತ ಹೇಳಿ ಮೈಸೂರು ಡಿಸ್ಟ್ರಿಕ್ಟ್ ಪಿರಿಯಾಪಟ್ಟಣ ತಾಲೂಕು ಚಿಕ್ಕನೆರಳೆ ಗ್ರಾಮ ಇದು ಹಾರ್ನಹಳ್ಳಿ ಹೋಬಳಿಗೆ ಬರುತ್ತೆ ನಾನು ಡಿಪ್ಲೊಮಾ ಇನ್ ಎಜುಕೇಷನ್ ಕಂಪ್ಲೀಟ್ ಮಾಡಿ ಬೆಂಗಳೂರಿನಲ್ಲೇ ಇದ್ದೆ ಫ್ರೀ ಟೈಮ್ನಲ್ಲಿ ನಾನು ಬಿಸ್ನೆಸ್ ಮಾಡ್ತಾ ಇರ್ಬೋದು ಬಟ್ ಫ್ರೀ ಟೈಮ್ನಲ್ಲಿ ನಾನು ಕೂಡ ಏನಾದರೂ ಮಾಡಬೇಕು ಅಂತ ಅನಿಸ್ತಿತ್ತು ಆದರೆ ಅದಕ್ಕೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಯಾಕೆಂದರೆ ನಮ್ಮಲ್ಲಿ ಹೆಚ್ಚಿನ ಮಟ್ಟಿಗೆ ನಮ್ಮ ನಾನು ಹುಟ್ಟಿದಾಗ್ಲಿಂದ ನನಗೆ ಬುದ್ಧಿ ಬರುವವರೆಗೂ ನಮ್ಮನೇಲಿ ಬೆಳೀತಿದ್ದೆ ಟೊಬ್ಯಾಕೊ ಸೊ ತಂಬಾಕುನ ಬೆಳೀತಾ ಇದ್ರು ನನಗೆ ತಂಬಾಕು ಅಂದರೆ ನನಗೆ ಮೊದಲೇ ಆಗ್ತಿರಲಿಲ್ಲ ಅದು ನನ್ನ ತೋಟಕ್ಕೆ ಹೋಗಬೇಕಾದಾಗ ನನ್ನ ಸುತ್ತ ಕಾಣಿಸಿದ್ದು ಬರೀ ಮರ ಆದರೆ ನಾನು ಬೆಳೆಯೋಷ್ಟರಲ್ಲಿ ಮರಗಳೆಲ್ಲ ಸಂಪೂರ್ಣವಾಗಿ ನಾಶವಾಗಿದ್ವಿ ಸೊ ನನಗೆ ಎಲ್ಲೋ ಒಂದು ಕಡೆ ಕಾಡು ನಾಶ ಆಗ್ತಾ ಇದೆ ಪರಿಸರ ನಾಶ ಆಗ್ತಾ ಇದೆ ಜೊತೆಗೆ ನಮ್ಮ ಜೀವನನೂ ಕೂಡ ನಾಶ ಆಗ್ತಿದೆ ಅನ್ನುವಂಥದ್ದು ನನಗೆ ತುಂಬ ಅರಿವಾಗ್ತಾ ಇತ್ತು ಇನ್ನೂ ಒಂದು ಅರ್ಧ ಎಕರೆನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆ ಒಂದು ಅರಣ್ಯ ಮತ್ತೆ ನಾನು ನೋಡ್ತಿದ್ದೆ ಎಲ್ಲ ಅರಣ್ಯಗಳು ನಾಶವಾಗಿದ್ದಲ್ಲ ಅದನ್ನು ಬೆಳೆಸಬೇಕು ಅನ್ನೋಂಥದ್ದು ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಹೇಳ್ತಿತ್ತು ಇದೆಲ್ಲ ನನ್ನನ್ನು ಗಿಡಗಳನ್ನ ನೆಡಲಿಕ್ಕೆ ಈಗ ಒಂದು 7-8 ವರ್ಷದಿಂದನೇ ಪ್ರಾರಂಭ ಮಾಡಿತು ಅದಾದ ನಂತರ ಈಗ 2017ರಲ್ಲಿ ನಾನು ಕಾವೇ ನದಿಗಳನ್ನು ಉಳಿಸಿ ಅನ್ನುವಂತಹ ಒಂದು ಸದ್ಗುರು ಅವರ ಒಂದು ದೊಡ್ಡ ಪ್ರೋಗ್ರಾಮು ನಮ್ಮ ಇಲ್ಲೇ ಕಾವೇರಿ ತೀರದಲ್ಲೇ ಪ್ರಾರಂಭ ಆಗಿ ಶುರು ಪ್ರಾರಂಭ ಆಗುತ್ತೆ ಸೊ ಹಾಗಾಗಿ ಕಳಸರಿ ಅದನ್ನು ಪ್ರತಿ ವರ್ಷ ಒಂದು 200-300 ನೆಡ್ತಿದ್ದೆ ಅನ್ನೋದು ಕಳೆದ ಬಾರಿ 2019ನೇ ಟೈಮ್ನಲ್ಲಿ ನಾನು ಇನ್ನೂ ಯಾಕೆ ಜಾಸ್ತಿಯಾಗಿ ತಗೋಬಾರ್ದು ಅಂತ ಹೇಳಿ ಸುಮಾರು 1000 ಗಿಡಗಳನ್ನ ನೆಡಲೇಬೇಕು ಅಂತ ಹೇಳಿ 1200 ಗಿಡನ ತೊಗೊಂಡು ಬಂದು 1000 ಹೆಬ್ಬೇವು ಗಿಡನ ಅಷ್ಟು ನಾನು ಕಳೆದ ಆಗಸ್ಟ್ನಲ್ಲಿ ನಾನು ಇದನ್ನು ನೆಟ್ಟಿದ್ದು ಆ ಬೆಳೆ ಜೊತೆಗೆ ಮರಗಳು ಕೂಡ ಸುಮಾರು 12-15 ಅಡಿಗಳಷ್ಟು ಎತ್ತರ ಕೂಡ ಮರಗಳು ಬೆಳೆದಿದೆ ನನಗೆ ಈ ಒಂದು ವರ್ಷದ ಅನುಭವದಲ್ಲಿ ಪರ್ಯಾಯವಾಗಿ ಮರಗಳ ಜೊತೆ ಬೇರೆ ಬೆಳೆನ ಪರ್ಯಾಯವಾಗಿ ಬೆಳೀತಾ ಇದ್ದರೆ ಆ ಬೆಳೆನೂ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಮರಗಳು ಕೂಡ ಚೆನ್ನಾಗಿ ಬೆಳುತ್ತೆ ಅನ್ನೋದು ಹೊಸದು ನನಗೆ ಈ ಒಂದು ವರ್ಷದಲ್ಲಿ ಒಂದು ಅನುಭವದಲ್ಲಿ ನನಗೆ ಗೊತ್ತಾಗಿದೆ ಆಗ್ರೋ ಫಾರೆಸ್ಟ್ರಿಗೆ ಈ ಬರಲಿಕ್ಕೆ ಎಲ್ಲೋ ಒಂದು ಕಡೆ ಇವೆಲ್ಲ ಜೊತೆಗೆ ಲಾಸ್ಟ್ ನನ್ನ ಒಂದು ಬಿಡುವಿನ ಸಮಯ ಈಗ ಈ ಸಂಪೂರ್ಣವಾಗಿ ನಾನು ಆಗ್ರೋ ಫಾರೆಸ್ಟ್ರಿ ಕಡೆಗೆ ಸಂಪೂರ್ಣವಾಗಿ ತೊಡಸ್ಕೊಳ್ಳಿಕ್ಕೆ ಇದು ನನಗೆ ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಆಗಿದೆ ನಿಮಗೆ ಬರೀ ಮರಗಳನ್ನ ನಾನು ಬೆಳೆಸಿದ್ದೀನಿ ಮರಗಳು ಬೆಳೆಸಿದ ತಕ್ಷಣ ನನಗೆ ಇದರಿಂದ ಆದಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಆದರೆ ಈ ಮರಗಳನ್ನ ನಾನು ನೆಡೋದ್ರಿಂದ ಒಂದು ಮರದಲ್ಲಿ ಕನಿಷ್ಠ ನಾನು ಒಂದು ಆರ್ಟಿಕಲ್ ಓದಿದ ಪ್ರಕಾರ ಒಂದು ವರ್ಷಕ್ಕೆ ಒಂದು ಗಿಡ 3800 ಲೀಟರ್ನ ಮಳೆ ಬರೋ ಟೈಮ್ನಲ್ಲಿ ತನ್ನ ರೂಟ್ಸ್ ಬೇರ್ಗಳ ಮುಖಾಂತರ ನೀರನ್ನು ಹಿಡ್ಕೊಂಡು ಇರುತ್ತೆ ಅಂತ ಹೇಳಿ ಅನ್ನುವಂಥದ್ದು ನಾನು ಓದೆ ಅದು ಸತ್ಯ ಕೂಡ ಹೌದು ಯಾಕೆಂದರೆ ಮರಗಳು ಎಲ್ಲಿರುತ್ತೋ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದ ಜೊತೆಗೆ ನನ್ನ ಭೂಮಿಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ನನ್ನ ಮಣ್ಣು ಫಲವತ್ತಾಗಿರುತ್ತದೆ ಮಾಶ್ಚರೇಜ್ ಇರುತ್ತೆ ತೇವಾಂಶ ಕೂಡಿದ ಮಣ್ಣಾಗಿರುತ್ತೆ ಮಣ್ಣು ಫಲವತ್ತಾಗಿರುತ್ತೆ ಮತ್ತು ಎಲ್ಲದರ ಜೊತೆಗೆ ಮಳೆ ನೀರನ್ನು ಅದು ತನ್ನ ಭೂಮಿಯಲ್ಲಿ ಭಾಳ ಸರಳವಾಗಿ ಭೂಮಿಯ ಒಳಗೆ ಆಳಕ್ಕೆ ಹೋಗಲಿಕ್ಕೆ ಅರಣ್ಯ ಬೇಸಾಯ ತುಂಬ ಸಹಾಯ ಮಾಡುತ್ತೆ
ಗಿಡ ಮಣ್ಣು ನದಿ ಇವುಗಳ ಎಲ್ಲ ಜೋಡಣೆ ಅಂದರೆ ಒಂದೊಂದು ಈ ಭೂಮಿನಲ್ಲಿ ತೇವಾಂಶನ ಹಿಡ್ಕೊಳ್ಳಿಕ್ಕೆ ನೀರನ್ನು ಹಿಡ್ಕೊಳ್ಳಿಕ್ಕೆ ಮರ ಸಹಾಯ ಮಾಡುತ್ತೆ ಭೂಮಿನಲ್ಲಿರುವಂಥ ಆ ಮಾಯಿಶ್ಚರೈಜು ಏನಿದೆ ಆ ಮಣ್ಣಿನ ಒಂದು ತೇವಾಂಶ ಅದು ಮಳೆಗಳಲ್ಲಿ ಬರುವಂಥ ನೀರನ್ನು ಹಿಡಿದಿಟ್ಕೊಂಡು ಬೇಸಿಗೆ ಸಮಯದಲ್ಲಿ ಯಾವಾಗ ನದಿಗಳಿಗೆ ಅದನ್ನು ಹನಿ ಹನಿ ರೂಪದಲ್ಲಿ ನೀಡುತ್ತೆ ಕಾವೇರಿ ನದಿ ಏನು ಹರಿಬೇಕು ಬರೀ ಬೇಸಿಗೆಯಲ್ಲಿ ಮಾತ್ರ ನಾವು ಬರಡು ಭೂಮಿ ಥರ ಅಂದರೆ ಬರಡದಾದ ಕಾವೇರಿ ಅನ್ನೋದನ್ನು ಏನು ನೋಡ್ತಾ ಇದ್ದೀವಿ ಅದು ತುಂಬಿ ಹರಿಬೇಕು ಬೇಸಿಗೆಯಲ್ಲಿ ಕೂಡ ನಿಯಮಿತವಾದಂಥ ಒಂದು ಅಂತರ ಅಂದರೆ ಪ್ರಮಾಣದಲ್ಲಿ ಹರಿತಾ ಇರಬೇಕು ಮಳೆಗಾಲದಲ್ಲಿ ಬರುವಂಥ ಅತಿಯಾದಂತಹ ನೀರನ್ನು ಆ ಭೂಮಿ ಹಿಡ್ಕೊಂಡು ಆ ಬೇಸಿಗೆಯಲ್ಲಿ ಬಿಡಬೇಕು ಅನ್ನೋಂಥ ಏನು ಆ ಕಲ್ಪನೆ ಆ ನಿಜ ಕಲ್ಪನೆ ಏನಿದೆ ಆ ಪ್ರಕೃತಿಯ ಆ ನಿಜ ಕಲ್ಪನೆ ಸಾರ್ಥಕತೆ ಖಂಡಿತ ಆಗುತ್ತೆ ಅನ್ನುವಂಥದ್ದು ಎಲ್ಲ ಒಂದು ಈ ಮರ ಬೇಸಾಯನ ನಾವು ಅನುಸರಿಸ್ಕೊಳ್ಳೋದಿಂದ ಇದು ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥ ಭರವಸೆ ಇದೆ ನನ್ನ ಸುತ್ತಮುತ್ತ ರೈತರುಗಳಿಗೆ ನಾನೊಬ್ಬ ಮಾದರಿಯಾಗಿ ಇಲ್ಲಿ ಹೇಳ್ಬೋದೇನೋ ಅರೌಂಡಿಂಗ್ ಎಷ್ಟಿದೆಯೋ ಅಷ್ಟು ನಾನು ಮಾಡ್ಬೋದೇನೋ ಅಂತಹ ಒಂದು ಆ ಒಂದು ಫೀಲು ನನ್ನಲ್ಲಿ ಇದಿದೆ ಜೊತೆಗೆ ಕೃಷಿ ಆಧಾರಿತ ಒಂದು ಏನು ಬೇಸಾಯ ಇದೆ ಅದನ್ನು ನಾನು ಬೆಳೆದ್ರ ಜೊತೆಗೆ ನನ್ನ ಸುತ್ತಮುತ್ತ ಇರೋವಂಥ ಎಲ್ಲ ರೈತರಿಗೂ ಕೊಡಿಸ್ತಾ ಇದ್ದೀನೇನೋ ಅಂತ ಒಂದು ತುಂಬ ಒಂದು ಖುಷಿ